ಹಾಯ್ ಗೈಸ್, ರೀಸೆಂಟಾಗಿ ನಿಮಗೊಂದು ವೀಡಿಯೋ ಹಾಕಿದೆ ನೋಡಿ. ಈ ವೀಡಿಯೋ ಹಾಕಿದೆ ನಿಮಗೆ ಹೇರ್ ಮತ್ತು ಸ್ಕಿನ್ನ ಸಿ ಬಿ ಎಡಿಟಿಂಗ್ ಹೇಗೆ ಮಾಡೋದು, ಒಂದು ಪರ್ಫೆಕ್ಟ್ ಸಿ ಬಿ ಎಡಿಟಿಂಗ್ನ ಹೇಳ್ಕೊಟ್ಟಿದೆ. ಚೆಕ್ ಮಾಡಿಲ್ಲ ಅಂದರೆ ಐ ಬಟನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಫ್ರೆಂಡ್ಸ್. ಮತ್ತು ಇವತ್ತಿನ ವೀಡಿಯೋಗೆ ಬಂದರೆ ಒಂದು ಸಿ ಬಿ ಹೇರ್ ಹೇಗೆ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್ ಸಿ ಬಿ ಹೇರ್ ಇದು ಪಿಕ್ಸಾರ್ಟಲ್ಲಿ ಹೇಳ್ಕೊಟ್ಟಿದೆ, ಆದರೆ ಇವತ್ತಿನ ಒಂದು ಎಡಿಟಿಂಗ್ ಹೇಳ್ಕೊಡೋದು ಒಂದು ಹೊಸ ಆ್ಯಪ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಅದು ಟೂಲ್ ವಿಜ್ ಅಂತ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಟೂಲ್ ವಿಜ್ ಆ್ಯಪ್ ಅಂತ ಹುಡುಗಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಯಾವ ಥರ ಇರುತ್ತೆ ಅಂತಲೂ ತೋರಿಸ್ತೀನಿ. ವಿಡಿಯೋಗೆ ಮುಂದೆ ಹೋಗೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಪ್ ಮಾಡ್ಕೋಬೇಕು ಅಂದರೆ ನನ್ನ ಚಾನಲಲ್ಲಿ ಇದೇ ಥರ ಮೊಬೈಲಲ್ಲಿ ಫೋಟೋ ಎಡಿಟಿಂಗ್ ರಿಲೇಟೆಡ್ ವೀಡಿಯೋಸ್ ಟ್ಯುಟೋರಿಯಲ್ಸ್ ಹಾಕ್ತೀನಿ, ಮತ್ತು ಅದರಿಂದನೇ ನಿಮಗೆ ದುಡ್ಡು ಮಾಡೋದು ಹೇಗೆ ಅಂತಲೇ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಇಷ್ಟ ಇಲ್ಲದೆ ಇರೋರು ವೀಡಿಯೋ ನೋಡಿ ವೀಡಿಯೋ ನೋಡ್ದೇನೆ ಹೋಗ್ಬೋದು, ವೀಡಿಯೋ ನೋಡ್ಬಿಟ್ಟು ಕೂಡ ಹೋಗ್ಬೋದು. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಸಿ ಬಿ ಹೇರ್ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಕರೆಕ್ಟು ನಿಮ್ಗೆ ಮುಂಚೆನೇ ಹೇಳಬೇಕಾಗಿತ್ತು ನೋಡಿ, ಇವಾಗ ಫೇಸ್ ಸ್ಮೂತ್ ಮಾಡೋದು ಇದರಲ್ಲಿ ತೋರಿಸ್ಕೊಡಲ್ಲ, ಯಾಕಂದರೆ ಫೇಸ್ ಸ್ಮೂತ್ ಮಾಡೋದ್ರ ಮೇಲೆ ಈ ವಿಡಿಯೋನ ಚೆಕ್ಔಟ್ ಮಾಡಿ, ಇಲ್ಲಾಂದರೆ ತುಂಬ ಫೇಸ್ ಸ್ಮೂತ್ನಿಂಗ್ ಅಂತಲೇ ನಿಮಗೆ ಪ್ಲೇಲಿಸ್ಟ್ ಮಾಡಿಕೊಟ್ಟಿದ್ದೀನಿ. ಆ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿ, ತುಂಬ ಒಂದು ಚೆನ್ನಾಗಿರೋ ಟ್ಯುಟೋರಿಯಲ್ಸ್ನ ಹಾಕಿದ್ದೀನಿ ಆ ಪ್ಲೇಲಿಸ್ಟಲ್ಲಿ, ಒಂದ್ಸಲ ಚೆಕ್ಔಟ್ ಮಾಡಿ ನಿಮ್ಗೆ ಏನಾರು ಫೇಸ್ ಸ್ಮೂತ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ. ಓಕೆ ಇವಾಗ ಹೇರ್ ಒಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಟೂಲ್ ವೀಸ್ ಆ್ಯಪ್ ಹೇಗಿರುತ್ತೆ ಅಂದರೆ, ಓಕೆ ಬ್ಯಾಕ್ ಬರೋಣ. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ಟೂಲ್ ವೀಸ್ ಫೋಟೋಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ಥರ ಹೇರ್ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರೋ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಸಿಂಪಲಾಗಿ ನಿಮ್ಗೆ ಯಾವ್ದಾರ ಒಂದು ಫೋಟೋ ಯಾವ್ದು ಎಡಿಟ್ ಮಾಡಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ ನೋಡಿ. ನಾನು ಇದು ಸಿಂಪಲಾಗಿ ಯಾವುದೋ ಒಂದು ಫೋಟೋ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಈ ಥರ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಎಫೆಕ್ಟ್ಸ್ ಅಂತ ಸಿಗುತ್ತೆ ನೋಡಿ, ಇಲ್ಲಿದೆ ಎಫೆಕ್ಟ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಾಫ್ಟ್ ಸ್ಮರ್ಜ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಇವಾಗ ನಿಮ್ಗೆ 1, 2, 3, 4 ಅಂತ ಎಷ್ಟೊಂದು ಫಿಲ್ಟರ್ಸ್ ಸಿಗ್ತಾ ಇದೆ, ಅಂದರೆ ಎಫೆಕ್ಟ್ ಸಿಗ್ತಾ ಇದೆ. ನೀವು ನೋಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್, ನಿಮ್ಮ ಹೇರ್ಗೆ ಯಾವುದು ಬೆಸ್ಟ್ ಅಂತ, ಹೇರ್ ಚೇಂಜ್ ಆಗ್ತಾ ಇದೆ ನೀವು ನೋಡ್ಕೋಬೋದು. ಓಕೆ ಯಾವುದು ಬೆಸ್ಟ್ ಅದು ಫಸ್ಟು ನೋಡ್ಕೊಳ್ಳಿ, ಕರೆಕ್ಟಾಗಿ ನಿಮ್ಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೋ ಅದನ್ನು ಅಪ್ಲೈ ಮಾಡಿ. ಓಕೆ ಇವಾಗ ನಾನು 4 ತೊಗೊಂಡಿದ್ದೀನಿ, 4 4 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಬರೀ ನೋಡಿ, ಇಲ್ಲೆಲ್ಲ ಫೇಸ್ ಎಲ್ಲ ಫುಲ್ಲು ಈ ಥರನೇ ಆಗೋಗಿದೆ. ಇವಾಗ ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. 4th ಆಗಿದೆ ಅಲ್ವಾ, 5th ಒಂದ್ಸಲ ಟ್ರೈ ಮಾಡೋಣ. ಓಕೆ 5th ಚೆನ್ನಾಗಿದೆ ಅನಿಸುತ್ತೆ ಫ್ರೆಂಡ್ಸ್, 5th ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇಲ್ಲಿ ಮಾಸ್ಕ್ ಅಂತ ಕಾಣುತ್ತೆ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ, ಈ ಥರ ಕಾಣಿಸುತ್ತೆ. ಕ್ಲೀನ್ ಅಂತ ಕೊಟ್ಬಿಡಿ, ಎಲ್ಲ ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ. ನಿಮ್ಗೆ ಇವಾಗ ಅಪ್ಲೈ ಅಂತ ಅದೇ ಇರುತ್ತೆ, ಇಲ್ಲ ಅಂದರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹೇರ್ಸ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೋಡಿ. ಸಿಂಪಲಾಗಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಒಂದು ಸಿ ಬಿ ಹೇರ್ ಎಡಿಟಿಂಗ್ ಅಂತಲೇ ಹೇಳ್ಬೋದು, ತುಂಬ ಸಖತ್ತಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ ಅಂತಲೇ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ. ಓಕೆ ಇಷ್ಟೇ, ಏನಿಲ್ಲ ಈ ವಿಡಿಯೋದಲ್ಲಿ ಜಾಸ್ತಿ ಲೆಂತ್ ಕೂಡ ಇಲ್ಲ, ಯಾಕಂದರೆ ನಾನು ಜಾಸ್ತಿ ಲೆಂತ್ ವೀಡಿಯೋಸೇ ಹಾಕೋದು. ಸಿ ಬಿ ಹೇರ್ ಎಡಿಟಿಂಗ್ ಕಲ್ತ್ಕೊಳ್ಳಿ ಅಂತ ನಾನು ಸಿಂಪಲಾಗಿರೋ ಒಂದು ವೀಡಿಯೋ ಮಾಡಾಕಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾವ್ಯಾವ ಟ್ಯುಟೋರಿಯಲ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ಫೇಸ್ ರಿಟಚಿಂಗ್ ಸೀರೀಸ್, ಮ್ಯಾನಿಪುಲೇಷನ್ ಸೀರೀಸ್ ನೋಡಿಲ್ಲ ಅಂದರೆ ಐ ಬಟನ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಫಸ್ಟು ಚೆಕ್ಔಟ್ ಮಾಡಿ ನೀವು ಏನಾದ್ರು ನೋಡಿಲ್ಲ ಅಂದರೆ. ಓಕೆ ಇವಾಗ ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತ ಇರುತ್ತೆ, ಸೇವ್ ಮೇಲೆ ಕೊಟ್ಕೊಂಡು JPG 100 ಅಂತ ಇದೆಯಲ್ವಾ, ಅದ್ರ ಮೇಲೆ ಕೊಟ್ಬಿಟ್ಟು ಸೇವ್ ಮಾಡಿ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ.